Hello students, in the last video we have discussed about the quartiles and what type of quartiles we are calculating the formula to Q1 and Q3. Like vidyarthigale, now hindina ondu video dolaga yen nodidivi antandre chaturthakagalanna lekkachara madodanna nodidivi. Chaturthakagalanna hege lekkachara martivi antandre Q1 mattu Q3 annuvanta eradu bindugalinda navu en martidivi chaturthakagalanna kandurita idivi anta helthidivi. So in this video, we are discussing about the what is the meaning of mode, what are the definitions of mode, and what type of calculating the mode. In this video, we will talk about what is the meaning of mode, what are the definitions of mode, and what type of calculating the mode. So, in this class, we are observing the mode. Andre, ini namu ini nanti ada di bagian andre, mode ada mana tuh nanya di andre, popular dalam nanti ada mode, popular. I think all are heard of word mode. Ganas tada, ibu yang lagi popular ke andre ini mau antar baca tuh kita. Entahre, we are you are already studied in the your 10th and 9th. New, itu nana 9th mantu 10th kalau kita kalau kita nol. Mode ada mana tuh, popular ke andre mana tuh, mana tuh ya. ಹಾಗಾದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಮೋಡ್ ಮೋಡ್ ಅಂದ್ರೆ ಏನು ಅಂತ ನಾವು ಹೇಳಿದಾಗ ಮೋಸ್ಟ್ ರಿಪೀಟೆಡ್ ವ್ಯಾಲ್ಯೂಸ್ ಆರ್ ಕಾಲ್ಡ್ ಮೋಡ್ ಮೋಡ್ ಮೀನ್ಸ್ ಮೋಸ್ಟ್ ರಿಪೀಟೆಡ್ ವ್ಯಾಲ್ಯೂಸ್ ಅಂತ ಅರ್ಥ ಮೋಡ್ ಮೀನ್ಸ್ ಮೋಸ್ಟ್ ರಿಪೀಟೆಡ್ ವ್ಯಾಲ್ಯೂಸ್ ಅಂತ ಅರ್ಥ ಹೌದು ಅಂದ್ರೆ ಬಹಳ ಬಾರಿ ಪುನರಾವರ್ತನೆ ಆಗುವಂತಹ ಸಂಖ್ಯೆಗಳಿಗೆ ಬಹಳ ಬಾರಿ ಪುನರಾವರ್ತನೆ ಆಗತಕ್ಕಂತಹ ಸಂಖ್ಯೆಗಳಿಗೆ ನಾವು ಏನು ಕರಿತೀವಿ ಬಹುಲಕ ಸಿಂಪಲ್ ಆಗಿ ಎಂ ಆರ್ ವಿ ಅಂತ ನೆನಪಿಟ್ಕೊಂಡಿದ್ದೀವಿ ಎಂ ಆರ್ ವಿ ಅಂದ್ರೆ ಏನಂತ ನೋಡಿ ಎಂ ಆರ್ ವಿ ಮೇಲೆ ರಿಪ್ರೆಸೆಂಟೆಡ್ ಟು ಮೋಸ್ಟ್ ರಿಪೀಟೆಡ್ ವ್ಯಾಲ್ಯೂಸ್ ಆರ್ ಕಾಲ್ಡ್ ಮೋಡ್ ಬಹಳ ಬಾರಿ ಪುನರಾವರ್ತನೆ ಆಗತಕ್ಕಂತಹ ಒಂದು ಸಂಖ್ಯೆಗಳಿಗೆ ನಾವು ಏನು ಕರಿತೀವಿ ಬಹುಲಕ ಅಂತ ಕರಿತೀವಿ ಸೊ ವೆನ್ ವಿ ಆರ್ ಯೂಸಿಂಗ್ ದ ಮೋಡ್ಸ್ ಹಾಗಾದ್ರೆ ಈ ಬಹುಲಕಗಳನ್ನು ನಾವು ಎಲ್ಲಿ ಬಳಸ್ಕೋತೀವಿ ಅಂತ ಹೇಳ್ತೀವಿ ಅಂತಂದ್ರೆ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಹೈಟ್ ಆಫ್ ದ ಸ್ಟೂಡೆಂಟ್ಸ್ ಇನ್ ಅವರ್ ಕಾಲೇಜ್ ಅಂದ್ರೆ ನಮ್ಮ ಮಹಾವಿದ್ಯಾಲಯಗಳಲ್ಲಿ ಒಂದು ವಿದ್ಯಾರ್ಥಿಗಳ ಎತ್ತರವನ್ನ ಅಂದಾಜು ಮಾಡೋದಾಗಿರ್ಬೋದು ಅಂತಂದ್ರೆ ವೆನ್ ವಿ ಆರ್ ಅಬ್ಸರ್ವಿಂಗ್ ದ 100 ಸ್ಟೂಡೆಂಟ್ ಈಚ್ 100 ಸ್ಟೂಡೆಂಟ್ಸ್ ವಾಟ್ ಟೈಪ್ ಆಫ್ ದೇ ಆರ್ ಹ್ಯಾವಿಂಗ್ ದ ಹೈಟ್ ಅಂದ್ರೆ 100 ವಿದ್ಯಾರ್ಥಿಗಳು ಅದರ ಆ 100 ವಿದ್ಯಾರ್ಥಿಗಳಲ್ಲಿ ಅವರ ಎಲ್ಲರ ತೂಕ ಏನೈತಿ ಅನ್ನುವಂಥದ್ದನ್ನು ನಾವು ನೋಡುವಾಗ ನಮಗೆ ಇದು ಗೊತ್ತಾಗುತ್ತೈತಿ ಅಂತ ನಾವು ಹೇಳ್ತೀವಿ ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ವೇಟ್ ಆಫ್ ದ ಸ್ಟೂಡೆಂಟ್ಸ್ ಅಂದ್ರೆ ಈಗ 100 ಸ್ಟೂಡೆಂಟ್ಸ್ ಇದು ನಾನು ವೇಟ್ ಅನ್ನ ನೋಡಿದ್ದೀನಿ ಆ 100 ಸ್ಟೂಡೆಂಟ್ಸ್ ಒಳಗ ಮೋಸ್ಟ್ ರಿಪೀಟೆಡ್ ವ್ಯಾಲ್ಯೂಸ್ ಅಂತಂದ್ರೆ ಅವರು 35 ಕೆಜಿ ಅದರೋ 40 ಕೆಜಿ ಅದರೋ 60 ಕೆಜಿ ಅದರೋ ಈ ರೀತಿ ನಾವು ಬಹಳಷ್ಟು ಜನ ಎಷ್ಟು ಕೆಜಿ ಒಳಗದಾರ ಅನ್ನುವಂಥದ್ದನ್ನ ಲೆಕ್ಕಾಚಾರ ಮಾಡುವಲ್ಲಿಯೂ ಸಹ ನಾವು ಏನ್ ಮಾಡ್ತೀವಿ ಇದನ್ನ ಬಳಸ್ಕೊಳ್ತೀವಿ ಅಂತ ಹೇಳ್ತೀವಿ ಅಂಡ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ವಾಟ್ ಟೈಪ್ ಆಫ್ ಸ್ಟೂಡೆಂಟ್ಸ್ ಆರ್ ಸ್ಕೋರ್ಡ್ ಇನ್ ದ ಎಕ್ಸಾಮ್ ವಿದ್ಯಾರ್ಥಿಗಳ ಒಂದು ಅಂಕಗಳನ್ನ ಅಂದ್ರೆ ಎಷ್ಟು ಜನ 60 ಈಗ ನಾವು ಏನ್ ಮಾಡ್ತೀವಿ 60 ಮಾಡ್ತಲ್ಲ ಎಷ್ಟು ಜನ 60 ಅನ್ನ ಮಾಡ್ಯಾರ ಅನ್ನುವಂಥದ್ದನ್ನ ತೋರಿಸುವಂಥದ್ದು ಏನಾಗಿರ್ತೈತಿ ನಮ್ಗೆ ಇದು ಮೋಡ್ ಆಗಿರ್ತೈತಿ ಅಂತ ಹೇಳ್ತೀವಿ ಜನರಲಿ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಮೋಡ್ ಮೋಡ್ ರಿಯಲಿ ರಿಪ್ರೆಸೆಂಟೆಡ್ ಟು ದ ಮೋಸ್ಟ್ ರಿಪೀಟೆಡ್ ವ್ಯಾಲ್ಯೂ ಹಾಗಾಗಿ ಬಹುಲಕ ಅನ್ನ ನಾವು ನೋಡಿದಾಗ ಬಹುಲಕ ನಮ್ಗೆ ಏನನ್ನ ಸೂಚಿಸ್ತೈತಿ ಅಂತ ಹೇಳ್ತಾನ ಅಂತಂದ್ರೆ ಬಹಳ ಬಾರಿ ಪುನರಾವರ್ತನೆ ಆಗ್ತಕ್ಕಂಥ ಸಂಖ್ಯೆಗಳು ಏನಾಗಿರ್ತಾವು ಬಹುಲಕಗಳಾಗಿರ್ತಾವು ಅಂತ ನಾವು ಹೇಳ್ತೀವಿ ಹಾಗಾದ್ರೆ ಅದಕ್ಕೆ ಒಂದು ಲೆಕ್ಕಾಚಾರನ್ನ ನಾವು ನೋಡೋಣ ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನ ಹೇಳ್ತಾನ ಏನಂತ ಐತಿ ಅಂತ ಹೇಳ್ತೀನಿ ಅಂತಂದ್ರೆ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಅನ್ನ ನೋಡಿದಾಗ ಕೊಡ್ತಾನ ನಿಮ್ಗ ಏನಂತ ಕೊಡ್ತಾನ ಅಂತಂದ್ರೆ 2, 1, 3 and 6
6
6 ಅನ್ನು ಮಾಡಿದ್ರೆ 2 ಟೈಮ್ಸ್ ಇರುತ್ತೆ 2 ಟೈಮ್ಸ್ ಓಕೆ ಇನ್ನ 4 ಅನ್ನು ಮಾಡಿ 1 2 4 ಅನ್ನು ಮಾಡಿದ್ರೆ 2 ಟೈಮ್ಸ್ ಇರುತ್ತೆ ಹೌದು ಇನ್ನ 7 ಇಂಟು 9 ಇಂಟು 4 ಇಂಟು 3 3 ನೋಡಿ 3 1 ಟೈಮ್ 2 1 ಟೈಮ್ ಇಲ್ಲಿ 1 1 ಅನ್ನು ಮಾಡಿದ್ರೆ ಇರುತ್ತೆ So, when we are observing the entire data, Avaganamo, Ella Prathamagan and Motinella, Ella Prathamagan, Yahoo Baras and Kim together, Sabanam. Kandre, Sabanam is two, four times. We will go to the next time to travel to Nagada, Nala to Bari to travel to Nagadi, Agadi, here, here, Ili, more equal to, more equal to, 7 because that 7 values are limited to 4 times ille 7 anno antadu enagiti bahulaka agiti yakandre 7 anno antadu 4 bari punaravartane agida athwa namu idukane yen helabodu anta heltivi antandre when we are observing the data or values which is the greatest repeated value andre ee namaga bandanta prathamagalalli ಗರಿಷ್ಠವಾದಂತಹ ಪುನರಾವರ್ತಿತ ಸಂಖ್ಯೆ ಯಾವುದಾಗಿರ್ತಿತ್ತಲ್ಲ ಅದ ನಮಗೆ ಏನು ಬಹುಲಕ ಅಂತ ಹೇಳ್ತಾರೆ ಅಂತಂದ್ರೆ ಇಲ್ಲಿ ಏನಂತ ಕೊಟ್ಟಿದ್ದಾನ ಈ ಕೊಟ್ಟಾನ ಇಲ್ಲಿ ಫ್ರೀಕ್ವೆನ್ಸಿ ಯಾವುದು 2 ಅನ್ನುವಂಥದ್ದು ಏನು 1 ಅನ್ನುವಂಥದ್ದು 2 ಟೈಮ್ಸ್ ರಿಪೀಟ್ ಆಗಿಲ್ಲ ಅನ್ನೋ ಅರ್ಥ ಇನ್ನ 2 ಅನ್ನುವಂಥದ್ದು 4 ಟೈಮ್ಸ್ ಇದು 3 ಅಲ್ಲ ಇದು 3 ಇದು ಏನು ತೋರಿಸ್ತಿದ್ದು ಬರೀ ನನಗ 4 ಟೈಮ್ಸ್ ರಿಪೀಟ್ ಇಲ್ಲಿ ನೋಡಿ ಇದು 3 ಅಲ್ಲ ನಂದು ಇದು 3 ಯಾವುದು 7 ಅನ್ನುವಂಥದ್ದು ಸವನ ಅನ್ನುವಂಥದ್ದು ಯಾಕೆ ಮೂಲ ಅಂತ ಹೇಳ್ತೀನಿ ಅಂತಂದ್ರೆ ಇದು ರಿಪೀಟ್ ಫೋರ್ ಟೈಮ್ ಇಲ್ಲಿ 7 ಅನ್ನುವಂಥದ್ದು 4 ಬಾರಿ ಪುನರಾವರ್ತನೆ ಆಗಿರೋದ್ರಿಂದ ನಾವು ಏನಂತ ಹೇಳ್ತೀವಿ ಅಂತ ಬಹುಲ ಅಂತ ಹೇಳ್ತೀವಿ ಅಥವಾ ಇನ್ನೊಂದು ನೋಡೋಣ ಇಲ್ಲಿ ಎಕ್ಸಾಂಪಲ್ ಇನ್ನೊಂದನ್ನು ನೋಡೋಣ ಕ್ಲಿಯರ್ ಆಗ್ತದೆ ನಮ್ಗೆ 0 ಕೊಟ್ಟಾನ 1 ಅದ 2 ಅದ 4 ಅದ 1 ಅದ 6 ಅದ 1 ಅದ 7 ಅದ 1 ಅದ 8 ಅದ 109 ಇನ್ನೊಂದೆ which is the repeated value 1 2 3 4 5 here 1 is the mode ಇಲ್ಲಿ 1 ಅನ್ನುವಂತದ್ದು ಏನಂದ್ರು ಬಹುಲಕ 1 ಅನ್ನುವಂತದ್ದು ಏನಂದ್ರು ಬಹುಲಕ ಯಾಕಂತಂದ್ರೆ ಈ 1 ಅನ್ನುವಂತದ್ದು ಏನಾಗಿದೆ ನೋಡಿ 1 ಅನ್ನುವಂತದ್ದು ಏನಿದೆ 1 2 3 4 5 ಬಾರಿ ಪುನರಾವರ್ತನೆ ಆಗಿದೆ means When we are observing the one value that repeated to the 5 times, so which is the repeated values? 5 is the most repeated value, therefore, which 1 is the most repeated value, therefore, 1 is the one more. Ille, 1 to 1 to 1 to 5 bari punaravartane agide, andre bahala bari andre eno, 5 bari punaravartane agide, ella prathamagalige holike maadi nodidaga 1 annu nodidu, 5 bari punaravartane agirodrinda, namma bahulaka yavudagirutte 1 agirutte. ಇಲ್ಲಿ 7 ಅನ್ನುವಂಥದ್ದು 4 ಬಾರಿ ಪುನರಾವರ್ತನೆ ಆಗಿರೋದ್ರಿಂದ ಏನಾಗಿದೆ ಇದು ಬಹುಲಕ ಇಲ್ಲಿ 2 ಅನ್ನುವಂಥದ್ದು 4 ಬಾರಿ ಪುನರಾವರ್ತನೆ ಆಗಿರೋದ್ರಿಂದ ಏನಿದು ಬಹುಲಕ ಅಂತ ಇನ್ನ ಇದೆಲ್ಲ ಏನಿದು ಅನ್ಗ್ರೂಪ್ಡ್ ಡಾಟಾ ಇದೆಲ್ಲ ಏನಿದು ಅನ್ಗ್ರೂಪ್ಡ್ ಡಾಟಾ ಅಂದ್ರೆ ಅವರ್ಗೀಕೃತ ಪ್ರಾಥಮಿಕಗಳನ್ನು ಕೊಟ್ಟಾಗ ಸಪೋಸ್ ವೆನ್ ವಿ ಅಬ್ಸರ್ವಿಂಗ್ ದ ಗ್ರೂಪ್ಡ್ ಡಾಟಾ ಒಂದು ವೇಳೆ ನಮಗೆ ಗ್ರೂಪ್ಡ್ ಡಾಟಾ ಕೊಟ್ಟು ಅಂತಂದ್ರೆ ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಕಲ್ತೀನಿ ಓಕೆ